ಕೋಮುಗಲಭೆ ಆಯಿತು, ಮ್ಯಾಂಗ್ಳೂರ್ದಲ್ಲಿ ಆಗೋದು ಹೊಸದ ಏನಿಲ್ಲ, ತಮ್ಮದು ಒಂದು ಫ್ಯಾಷನ್ ಅದು ಈ ಊರಿನಲ್ಲಿ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮಾಡ್ತಾ ಇರಬೇಕು. ಒಂದು ಸಾರಿ ಈ ಕಮ್ಯುನಿಟಿ ಮಾಡ್ತಾರೆ, ಒಂದು ಸಾರಿ ಆ ಕಮ್ಯುನಿಟಿ ಮಾಡ್ತಾರೆ, ಅದಕ್ಕೆ 2,000, 3,000, 4,000 ಪೊಲೀಸ್ ಹಾಕಲೇಬೇಕು. ಆಮೇಲೆ ತಮಕ್ಕೆಲ್ಲ ಡೈಲಿ ನಮ್ಮ ತಮ್ಮ ಲೈಫ್ನಲ್ಲಿ ತೊಂದರೆ ಆಗಲೇಬೇಕು, ಕರ್ಫ್ಯೂ ಅದಾಗಿ ಇದಾಗಿ. ರೈಟ್, ಯು ಆರ್ ಗ್ರೋಯಿಂಗ್ ಇನ್ ದಟ್ ಎನ್ವಿರಾನ್ಮೆಂಟ್. ತಾವು ಬಂದು ಮಂಗಳೂರಿನಲ್ಲಿ ಉಜಿರೆಯಲ್ಲಿ ಮ್ಯಾಂಗ್ಳೂರು ರೂರಲ್ ಭಾಗದಲ್ಲಿ ತಾವೆಲ್ಲ ನೋಡಿಕೊಂಡು ಬೆಳೀತಾ ಇದ್ದೀರ. ಆಮೇಲೆ ಫಸ್ಟ್ ಆಫ್ ಆಲ್ ಕೋಮುಗಲಭೆ ಯಾಕೆ ಆಗಬೇಕು? ಫಾರ್ ಎಕ್ಸಾಂಪಲ್ ಎನಿ ಗಲಭೆ ಯಾಕೆ ಆಗಬೇಕು, ಎನಿ ಸ್ಮಾಲ್ ಫೈಟ್ ಆರ್ ಕಮ್ಯುನಲ್ ರೈಟ್ ಆರ್ ಎನಿಥಿಂಗ್ ಯಾಕೆ ಆಗಬೇಕು? ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಇಸ್ ಸಮಥಿಂಗ್ ಆಲ್ ಈಗೋ. ಈಗೋ ಇಸ್ ಇನ್ ದ ಹಾರ್ಟ್. ನಮ್ಮ ಒಳಗಡೆ ಎಲ್ಲರಿಗೂ ಈಗೋ ಇದೆ. ಬಿಕಾಸ್ ಏನಾಗ್ತದೆ, ಈಗೋ ಹೋಗಿದ್ನ ವಿ ಬಿಕಮ್ ಅ ಮಹಾನ್. ನಾವು ಮಹಾನ್ ಆಗಿಬಿಡ್ತೀವಿ, ವಿ ಬಿಕಮ್ ಲೈಕ್ ಸೈಂಟ್. ಸೊ ತಾವು ಯಾರನ್ನ ಸೈಂಟ್ ಆಗಿಲ್ಲ, ಸೊ ನಮ್ಮ ಎಲ್ಲರಿಗೂ ಈಗೋ ಇದೆ. ಸೊ ಈಗೋ ಬಂದ ಮೇಲೆ ಏನಾಗ್ತದೆ, ನಾನು ದೊಡ್ಡವನ ನೀ ದೊಡ್ಡವನ? ಸೆಕೆಂಡ್ ಕ್ವೆಶ್ಚನ್, ಆಮ್ ಐ ಬಿಗರ್ ಆರ್ ಆರ್ ಯು ಬಿಗ? ಇಸ್ ಮೈ ರಿಲಿಜನ್ ಬಿಗರ್ ಆರ್ ಇಸ್ ಯುವರ್ ರಿಲಿಜನ್ ಬಿಗ? ಇದು ಏನೂ ಇಲ್ಲ, ಸಿಟಿಸನ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಒಂದು ಆ್ಯಕ್ಟ್ ಇತ್ತು. ಕರೆಕ್ಟ್, ತಾವೆಲ್ಲ ಕಿವಿದಲ್ಲಿ ಬಂದಿರಬೇಕು CAA CAA ಎಲ್ಲ ಇಂಡಿಯಾದಲ್ಲಿ. ಖಂಡಿತವಾಗಿ ನಿಮ್ಮಲ್ಲಿ ಒಬ್ಬರು ಕೂಡ ಆ ಕಾಯ್ದೆ ಓದಿಲ್ಲ, ನನಗೆ ಗೊತ್ತು. ಯಾರಾದೊಬ್ಬರು ಇಂಟರ್ನೆಟ್ ಹೋಗಿ ಅದು ಏನು ಕಾಯ್ದೆ, ಅದು ಪಾರ್ಲಿಮೆಂಟ್ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿ, ಅದು 37 ಪೇಜ್ ಇದೆ ಆ ಕಾಯ್ದೆ. ಯಾರಾದ್ರು ಕೂತ್ಕೊಂಡು ನಿಜವಾಗಿ ಓದಿ, ಅದರಲ್ಲಿ ಮುಸ್ಲಿಮ್ಗೆ ತೊಂದರೆ ಆಗ್ತದ, ಹಿಂದೂಗೆ ತೊಂದರೆ ಆಗ್ತದ, ಯಾರೂ ಓದಿಲ್ಲ. ಐ ಎಮ್ ವೆರಿ ಶ್ಯೂರ್. ಕರೆಕ್ಟ್, ಯಾರು ಓದಿದ್ದೀರಾ? ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸೊ ಬ್ರದರ್ ಓದಿದ್ದಾರೆ, ನಾನು ಬೇರೆ ಆಪ್ಷನ್ ಅಲ್ಲದೆ ಓದಿದ್ದೀನಿ. ಮೇ ಬಿ ಅವ್ರ ಏಜ್ನಲ್ಲಿ ನಾನು ಓದಲಿಕ್ಕಿಲ್ಲ. ಐ ವಾಂಟೆಡ್ ಟು ರೀಡ್, ಐ ರೆಡ್ ಇಟ್. ಇಟ್ಸ್ ಅನ್ ಆ್ಯಕ್ಟ್, ಒಂದು ಕಾಯ್ದೆ. 99% ಜನಕ್ಕೂ ನಿಜವಾಗಿ ಆ ಕಾಯ್ದೆಯಲ್ಲಿ ಏನಿದೆ ನಮಗೆ ನಿಜವಾಗಿ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಪೊಲಿಟಿಷಿಯನ್ ಹೇಳುವ ಮಾತು ಕಿವಿ ಮಾತು ಇಟ್ಕೊಂಡಿದ್ವಿ. ಅದು ಮುಸ್ಲಿಮ್ಸ್ ಎಲ್ಲ ಔಟ್ ಸೈಡ್ ಹೋಗ್ಬೇಕು ಒಂದು ಪೊಲಿಟಿಷನು, ಇಲ್ಲೆಲ್ಲ ಹೊಸದಾಗಿ ಮುಸ್ಲಿಮ್ಸ್ ಒಳಗಡೆ ಬರಬಾರ್ದು ಇನ್ನೊಂದು ಪೊಲಿಟಿಷನು, ಇಲ್ಲೆಲ್ಲ ಹೊಸದಾಗಿ ಹಿಂದೂಸ್ ಬರಬೇಕು ಇನ್ನೊಬ್ಬ ಪೊಲಿಟಿಷನ್, ಇಲ್ಲೆಲ್ಲ ಹೊಸದಾಗಿ ಮುಸ್ಲಿಮ್ಸ್ ಅವ್ರು ಬಿಟ್ಟು ಎಲ್ಲರೂ ಬರಬಹುದು ಇನ್ನೊಂದು ಪೊಲಿಟಿಷನು, ಇಲ್ಲೆಲ್ಲ ಬಾಂಗ್ಲಾದೇಶು, ಮ್ಯಾನ್ಮಾರು, ಅಫ್ಘಾನಿಸ್ತಾನ್, ಈ 3 ದೇಶದಿಂದ ಬರಬೇಕು ಇನ್ನೊಬ್ಬ. ಅದೆಲ್ಲ ಏನೂ ಇಲ್ಲಪ್ಪ, 5 ವರ್ಷ ಒಳಗಡೆ ಇಂಡಿಯಾದಲ್ಲಿ ಯಾರು ಬಂದು ಸೆಟಲ್ ಆಗಿದಾರೋ ಎಲ್ಲರೂ ಸಿಟಿಸನ್ ಕೊಡೋಣ ಇನ್ನೊಬ್ಬ, ಇಲ್ಲ ಇನ್ನೊಬ್ಬ ಇಲ್ಲೆಲ್ಲ 11 ವರ್ಷ. ಟೋಟಲ್ ಕನ್ಫ್ಯೂಷನ್. ಬಿಕಾಸ್ ವಾಟ್ ಇಸ್ ಹ್ಯಾಪನಿಂಗ್, ನಾವು ಸೆಲೆಕ್ಟಿವ್ ಲಿಸನ್ ಮಾಡ್ತೀವಿ. ನಾವು ಎಲ್ಲರ ಲೈಫ್ನಲ್ಲಿ ಸೆಲೆಕ್ಟಿವ್ ಆಗಿ ಕಿವಿದಲ್ಲಿ ನಮಗೇನು ಬೇಕೋ ಅದು ಮಾತ್ರ ಒಳಗಡೆ ಬರ್ತದೆ. ತಾವು ತುಂಬ ಟೈಮ್ ಅಬ್ಸರ್ವ್ ಮಾಡಿರಬೇಕು. ಇಫ್ ಯು ಲೈಕ್ ಸಂಬಡಿ, ಯು ವಿಲ್ ಓನ್ಲಿ ಲಿಸನ್ ಟು ದಟ್. ನಾವು ಎಲ್ಲ ಕಡೆ ಈಗೋ, 2 ಲೀಡರ್ಸು, ಡಿವೈಡ್ ಅಂಡ್ ರೂಲ್, 2 ಪೊಲಿಟಿಷಿಯನ್ಸು, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು, ಪಾರ್ಟಿ ವೈಸ್ ಡಿವೈಡ್ ಆಗಿದ್ದಾರೆ. ಆಮೇಲೆ ನಾವು 144 CRPCನ ಹಾಕಿದ್ದೀವಿ, 144 CRPC. ಐ ಫಂಡಮೆಂಟಲಿ ಬಿಲೀವ್ ಒಂದು ಡೆಮಾಕ್ರಸಿದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ದಿಸ್ ಮೈ ಪರ್ಸನಲ್ ಬಿಲೀಫ್. ಯಾಕೆಂದ್ರೆ ನಮ್ಮ ಇಟ್ಸ್ ಎ ಡೆಮಾಕ್ರಸಿ. ಅದಕ್ಕೆ ತಾವು ಪ್ರೊಟೆಸ್ಟ್ ಎಲ್ಲ ಮಾಡಿದ್ದೀರಾ? ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಆಮೇಲೆ ಅವಕಾಶ ಕೊಟ್ಟಿಲ್ಲ. ಆಮೇಲೆ ಒಂದು ಗ್ರೂಪ್ ಬಂದಿದ್ದಾರೆ, ಇಲ್ಲೆಲ್ಲ ನಮಗೆ ಜಾಸ್ತಿ ನೀವು ಟೈಮ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಕಳ್ದೂರಾಟ ಮಾಡಿ ಪೊಲೀಸ್ ಕೊಡೋದು, ಎಲ್ಲ ಫೈರಿಂಗ್ ಎಲ್ಲ ಆಗಿ 2 ಜನ ತೀರಿ ಹೋಗಿ, ಆಮೇಲೆ ಎಲ್ಲ ನಿಮಗೆ ಕೊಟ್ಟು ಇಲ್ಲ, ಹೊಸದಾಗಿ ಮಾತಾಡಲಿಕ್ಕೆ ಏನೂ ಇಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಬಟ್ ಇದರಲ್ಲಿ ದ ಲೆಸನ್ ಟು ಬಿ ಲರ್ನ್ಡ್ ಇಸ್, ದ ಪರ್ಸನ್ ಹೂ ಡೈಡ್ ಆರ್ ದ ಪೀಪಲ್ ಹೂ ಪ್ರೊಟೆಸ್ಟೆಡ್, ತಾವು ಯಾರೂ ಕೂಡ ಜೆನ್ಯೂನ್ ಆಗಿ ತಮ್ಮ ಗ್ರೀವೆನ್ಸಸ್ ಹೇಳ್ಬೇಕನ್ನ ಈ ಬಿಲ್ ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಲಿಕ್ಕೆ ಮುಂಚೆ ಪಬ್ಲಿಕ್ ಒಪಿನಿಯನ್ ಇಟ್ಟಿದ್ದಾರೆ. ಬಿಫೋರ್ ದಿಸ್ ಬಿಲ್ ಗಾಟ್ ಪಾಸ್ಡ್ ಇನ್ ರಾಜ್ಯಸಭಾ, ಲೋಕಸಭಾ, 6 months ಇಟ್ ವಾಸ್ ಕೆಪ್ ಫಾರ್ ಪಬ್ಲಿಕ್ ಗ್ರೀವೆನ್ಸಸ್. ನಮ್ಮ ಇಂಡಿಯಾದಲ್ಲಿ ಯಾವುದೇ ಒಂದು ಕಾಯ್ದೆ ಕಾನೂನು ನಾವು ಮಾಡುವಾಗ 6 ತಿಂಗಳು ಪಬ್ಲಿಕ್ಗೆ ಕೊಡ್ತೀವಿ. ಯಾರಕ್ಕೆಲ್ಲ ಇದ್ರ ಬಗ್ಗೆ ಒಪಿನಿಯನ್ ಇದೆ ದಯವಿಟ್ಟು ಹೇಳಿ. ಬ್ಯೂಟಿ ಏನೋ, ಇಂಡಿಯಾದಲ್ಲಿ ಒಪಿನಿಯನ್ ಕೊಟ್ಟಿದ್ದವರು less than 400. 6 ತಿಂಗಳಲ್ಲಿ 400 ಜನ ಕೆಳಗಡೆ ಇದ್ರ ಬಗ್ಗೆ ಒಪಿನಿಯನ್ ಕೊಟ್ಟಿದ್ದಾರೆ, ಈ ಬಿಲ್ ಒಳ್ಳೆಯದು, ಈ ಬಿಲ್ ಕೆಟ್ಟದ್ದು ಅಷ್ಟೇ. ಆಮೇಲೆ ಪಾರ್ಲಿಮೆಂಟ್ನಲ್ಲಿ ಆಕ್ಟು ಆಯಿತು, ಆಕ್ಟ್ ಆಗಿ 1 ವಾರ ಯಾರು ಏನು ಹೇಳಿಲ್ಲ, ಆಮೇಲೆ ವಿ ಆಲ್ ಸ್ಟಾಪ್ಡ್. ಬಿಕಾಸ್ ಇದನ್ನಲ್ಲೇ ತಮಗೆ ಗೊತ್ತಿರ್ತದೆ, ಇಟ್ ಇಸ್ ಆಲ್ ಪೊಲಿಟಿಕಲಿ ಮೋಟಿವೇಟೆಡ್. ಇಟ್ ಇಸ್ ಆಲ್ ಮೋಟಿವೇಟೆಡ್. ಯಾರೋ ಈ ರಿಲಿಜನ್ ಕಮ್ಯುನಿಟಿ ಇವನಕ್ಕೆ ಫೇವರ ಯೂಸ್ ಮಾಡಿದ್ದಾನೆ, ಆ ರಿಲಿಜನ್ ಕಮ್ಯುನಿಟಿ ಅವನಿಗೆ ಫೇವರ ಯೂಸ್ ಮಾಡಿದ್ದಾರೆ. ಇದರಲ್ಲಿ ತಮ್ಮ ಹತ್ರ ಯುವಕರು ಎಲ್ಲ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಪೋಲರೈಸ್ಡ್ ಒಪಿನಿಯನ್ ಮಾಡೋದು ಭಾಳ ಬೇಜಾರಾಗುವಂಥ ವಿಷಯ. ವೆರಿ ಪೋಲರೈಸ್ಡ್ ಒಪಿನಿಯನ್. ಇಫ್ ಯು ಟೇಕ್ ಫೇಸ್ಬುಕ್ ಅಂಡ್ ಟ್ವಿಟರ್, ಕೆಟ್ಟದಾಗಿ ಬೈತಾರೆ. ಇವನ ಬಗ್ಗೆ ಇವನು ಕೆಟ್ಟದಾಗಿ ಬೈತಾನೆ, ಇವನ ಬಗ್ಗೆ ಇವನು ಕೆಟ್ಟದಾಗಿ ಬೈತಾರೆ, ಮಾರಿ ಮಾರಿ ಕೆಟ್ಟದಾಗಿ ಬೈತ್ಕೊಳ್ತಾರೆ. ಅವ್ರಿಬ್ಬರು ಕರೆದು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ಮಾರಿ ಸಂಪಾದನೆ ಇದ್ದಾನೆ, ಇಬ್ಬರಲ್ಲಿ 2 ರೂಪಾಯಿ ಇರೋದು. ಪ್ರಪಂಚದಲ್ಲಿ ಎಲ್ಲ ವಿಷಯ ಬಗ್ಗೆ ಒಪಿನಿಯನ್, ಕಮೆಂಟು, ಅದಕ್ಕೊಂದು ರೀಟ್ವೀಟು, ಟ್ವೀಟು, ಅದು ಯಾವ ಥರ ಇರಬೇಕು, ನಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ ಏನು ಮಾಡ್ತೇನೆ. ನಾನೆಲ್ಲರೂ ಕೇಳೋದು ಒಂದೇ ಪಾಯಿಂಟು, ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಚೇಂಜ್ ಮಾಡಬಹುದು, ನಿಮಗೊಂದು ಆಸೆ ಇದೆಯಾ, ಪ್ರೈಮ್ ಮಿನಿಸ್ಟರ್ ಆಗೋವರೆಗೂ ನೀವು ಪ್ರಯತ್ನ ಮಾಡಿ ಸ್ವಾಮಿ. ಯಾರು ಬೇಡ ಹೇಳ್ತಾರೆ,
ಇಫ್ ಯು ರಿಯಲಿ ಥಿಂಕ್ ದಟ್ ಬಿಕಮಿಂಗ್ ಅ ಪೊಲಿಟಿಷಿಯನ್ ಯು ಕ್ಯಾನ್ ಚೇಂಜ್ ಇಟ್, ಪ್ಲೀಸ್ ಡೂ ಇಟ್, ಅಪ್ರಿಷಿಯೇಟ್ ಮಾಡ್ತೀವಿ. ಬಟ್ ಡೋಂಟ್ ಗೆಟ್ ಇನ್ ಟು ದಿಸ್ ಬಿಸ್ನೆಸ್ ಆಫ್ ಸುಮ್ಮನೆ ಕಮೆಂಟಿಂಗ್. ಅದಕ್ಕೆ ನಾನು ಇಂಡಿಯನ್ ಗೌರ್ಮೆಂಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾರೋ 1 rupee ತಾವು ಅವರಲ್ಲಿ ಚಾರ್ಜ್ ಮಾಡಬೇಕು. 1 rupee ಅಕೌಂಟ್ನಲ್ಲಿ ಪ್ಲೀಸ್ ಚಾರ್ಜ್. ಕಮೆಂಟ್ ಮಾಡಿದ ತಕ್ಷಣ ಅಕೌಂಟ್ಲಿಂದ 1 rupee ಬರಬೇಕು. ಅದಕ್ಕೆ ತಾವು ನೋಡಿದ್ದೀರಿ, 10 ವರ್ಷ ಮುಂಚೆ ಒಂದು ಫೋಟೋ ನಮ್ಮಲ್ಲಿ ಇತ್ತು. ಆ ಫೋಟೋ, ಒಂದು ಫೋಟೋ ಪ್ರೆಸ್ ಮಾಡಿದ ಮುಗಿತು 50 rupees. ಯಾಕೆಂದ್ರೆ ಪ್ರೆಸ್ ಮಾಡಿದ ತಕ್ಷಣ ಅದು ಹೋಗಿ ಡೆವಲಪ್ ಮಾಡಬೇಕು, ಪ್ರಿಂಟ್ ಮಾಡಬೇಕು, ಆಮೇಲೆ ಫೋಟೋ ಬರ್ತದೆ. 50 rupees ಚಾರ್ಜ್ ಮಾಡ್ತಾರೆ. ಸೊ ಮದುವೆ ಟೈಮಲ್ಲಿ, ಆ ಟೈಮಲ್ಲಿ ಮದುವೆ ಹಾಲ್ನಲ್ಲಿ ನೋಡಿದ್ದೀರಾ, ಒಂದು 20 ವರ್ಷಕ್ಕೆ ಹಿಂದೆ ಫೋಟೋಗ್ರಾಫರ್ ಒಂದು ಪ್ರೆಸ್ ಮಾಡಲಿಕ್ಕೆ ಮುಂಚೆ 1/2 ಗಂಟೆ ಸೆಟ್ ಮಾಡ್ತಾನೆ, ಲೆಫ್ಟ್ ಬನ್ನಿ, ರೈಟ್ ಬನ್ನಿ, ಸೆಂಟರ್ ಬನ್ನಿ, ಕರೆಕ್ಟಾಗಿ ಇರಲಿ, ಬಿಕಾಸ್ ಅವ್ನು ಪ್ರೆಸ್ ಮಾಡಿದ್ರೆ ಮುಗಿತು. ಇತ್ತೀಚೆಗೆ ಏನಾಯಿತು, ಸಿನ್ಸ್ ಇಟ್ ಇಸ್ ಫ್ರೀ, ಸೆಲ್ಫಿನ ಹೇಳ್ಬಿಟ್ಟು 1000 selfies, ಈ ಆ್ಯಂಗಲು ಆ ಆ್ಯಂಗಲು, ಸ್ವಲ್ಪ ಮೇಲೆ ಲೈಟ್ ಬರಬೇಕು, ಈ ಕಡೆ ಲೈಟ್ ಬರಬೇಕು. ಮದುವೆದಲ್ಲಿ ಡ್ರೋನ್ ಅದು ಮೇಲೆ ಕೆಳಗಡೆ ಸೈಡ್ನಲ್ಲಿ ಬರ್ತಾ ಇದೆ. ಯು ಜಸ್ಟ್ ಸಿ ವೆನ್ ಸಮಥಿಂಗ್ ಇಸ್ ಗಿವನ್ ಫ್ರೀ, ಹೌ ಅವರ್ ಓಲ್ಡ್ ಮೈಂಡ್ ಸೆಟ್ ಚೇಂಜಸ್. ಒಂದು ಫೋಟೋ ತಗೊಂಡಿದ ಒಂದು ಕಾಲಕ್ಕೂ, ಫ್ರೀಯಾಗಿ ನಾವು ಸೆಲ್ಫೋನ್ನಲ್ಲಿ ತಗೊಳ್ಳುವ ಒಂದು ಟೈಮ್ಗೂ, ಲೆಸ್ ಲುಕ್ ಅಟ್ ದ ಮೈಂಡ್ ಸೆಟ್ ಚೇಂಜ್. ಕರೆಕ್ಟ್. ಸೊ ಮೈ ಓನ್ಲಿ ರಿಕ್ವೆಸ್ಟ್ ಟು ಯು ಇಸ್, ಯು ಆಲ್ ಹ್ಯಾವ್ ಅ ಜೆನ್ಯೂನ್ ರೈಟ್ ಟು ಪ್ರೊಟೆಸ್ಟ್. ಎಲ್ಲರಿಗೂ ಪ್ರೊಟೆಸ್ಟ್ ಮಾಡಲಿಕ್ಕೆ ರೈಟ್ಸ್ ಇದೆ, ಬಟ್ ಇಟ್ ಶುಡ್ ಬಿ ವಿತ್ ಇನ್ ಲಿಮಿಟ್ಸ್. ಅದು ಒಂದು ಕಾನೂನು ಒಳಗಡೆ, ವೆನ್ ಯು ಕಮ್ ಟು ಅ ರೋಡ್ ಯು ಪ್ರೊಟೆಸ್ಟೆಡ್, ಬಟ್ ಮೇಕ್ ಶ್ಯೂರ್ ಯು ಟೇಕ್ ಇಟ್ ನಿಮ್ಮ ಪ್ರಾಪರ್ಟಿ. ಇಂಡಿಯಾದಲ್ಲಿ ಆಲ್ರೆಡಿ ಬಸ್ ಭಾಳ ಕಡಿಮೆ ಇದೆ, ಅದರಲ್ಲಿ ನೀವು 2 buses ಬೆಂಕಿ ಹಾಕ್ಬಿಟ್ಟಿದ್ರೆ ಎಲ್ಲಿಂದ ಬಸ್ ಬಿಡುವುದು? ಇಟ್ ಇಸ್ ನಾಟ್ ಅ ಕಂಟ್ರಿ ವಿತ್ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಬಸ್ಸಸ್. ಇರುವುದೇ 10 buses. ಆ ಬಸ್ಸು ತಾವು ಹೇಳ್ತಾ ಇರೋ ಬಸ್ ಕಡಿಮೆ ಇದೆ, ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ತಾವೆಲ್ಲ ಬಸ್ನಲ್ಲಿ ಬರ್ತಿದ್ದಾರೆ ಈಗ ತುಂಬ ಜನ. ಕರೆಕ್ಟ್. ಅದರಲ್ಲಿ 2 ಜನ ಕಲ್ಲೊಡೆಯೋದು ಯಾಕೆನಾ ಇಲ್ಲ ಸರ್, ಕ್ರೌಡ್ನಲ್ಲಿ ಕಲ್ಲೊಡೆಯುವಾಗ ನಾನು ಯಾರನ್ನು ಗೊತ್ತಾಗಲ್ಲ ಅದಕ್ಕೆ ಕಲ್ಲೊಡೆದ್ಬಿಟ್ಟಿದ್ದೀನಿ. ನಿಜವಾಗಿ ಒಂದು ಮಾಡಬೇಕಂದ್ರೆ ಧೈರ್ಯವಾಗಿ ಮುಂದೆ ಬಂದು, ಏ ಇನ್ಸ್ಪೆಕ್ಟ್ರೆ ಬನ್ನಿ ಈ ಬಸ್ ಕಲ್ಲೊಡ್ತಾ ಇದ್ದೀನಿ ನೋಡಿ ಫೋಟೋ ತಗೊಳ್ಳಿ, ಅದು ಧೈರ್ಯ, ಅದು ಗೇಮ್ ಚೇಂಜರ್ ನಾನು ಭಾವನೆ ಮಾಡ್ತೀನಿ. ಓ 10 ವರ್ಷ ಆದಮೇಲೆ ಈ ಹುಡುಗ ದೊಡ್ಡ ಒಂದು ನಾಯಕನಾಗಿ ಬರ್ತಾನಪ್ಪ. ಕ್ರೌಡ್ನಲ್ಲಿ ಇಟ್ಕೊಂಡು ಹಿಂದೆ ಇರೋದು ಕಲ್ಲೊಡೆಯೋದಲ್ಲಿ ಏನಿಲ್ಲ, ಇದೆಲ್ಲ ಅನಾನಿಮಿಟಿ. ಸೊ ಮೈ ಓನ್ಲಿ ರಿಕ್ವೆಸ್ಟ್ ಟು ಯು ಇಸ್ ಹ್ಯಾವ್ ಕರೇಜ್ ಟು ಓಪನ್ಲಿ ಸೇ ವಾಟ್ ಯು ವಾಂಟ್. ತಪ್ಪೇನಲ್ಲ, ಯು ಸೇ ಐ ಆಮ್ ಫಾರ್ CA, ಐ ಆಮ್ ಅಗೇನ್ಸ್ಟ್ CA, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್, ಗಿವ್ ಲಾಜಿಕ್. ಇಲ್ಲ ಸರ್, ಇಂಡಿಯಾದಲ್ಲಿ ನೋಡಿದ್ದೀರಾ 6 religions ಕೊಡ್ತಾ ಇದ್ದೀರಾ, ಮುಸ್ಲಿಮ್ ಕೊಡಬೇಕಾಯ್ತು, ಎಸ್ ಫೈನ್, ಫೇರ್ ಎನಫ್, ಇಟ್ಸ್ ಎ ಪಾಯಿಂಟ್. ಆಪೋಸಿಟ್ ಪೀಪಲ್ನಲ್ಲಿ ಇಲ್ಲ, ಇದು ಬಂದು ನಾವು ರಿಲಿಜಿಯಸ್ ಪರ್ಸಿಕ್ಯೂಷನ್ ಬಗ್ಗೆ ಹೇಳ್ತಾ ಇದ್ದೀವಿ, ಹಿಂದೂಸ್ ಅವ್ರಿಗೊಂದು ದೇಶ ಅಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀವಿ, ಫೇರ್ ಎನಫ್ ಪಾಯಿಂಟ್, ನೋ ಪ್ರಾಬ್ಲಮ್. ಬಟ್ ಡಿಬೇಟ್ ಅಂಡ್ ಡಿಸ್ಕಷನ್ನಲ್ಲಿ ವಿ ವಿಲ್ ಅರೈವ್ ಅಟ್ ಅ ಕನ್ಕ್ಲೂಷನ್, ಅದರಲ್ಲಿ ಮಾತ್ರ ಕನ್ಕ್ಲೂಷನ್. ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ 1946 ನಾವು ಡಿಬೇಟ್ ಮಾಡಲಿಕ್ಕೆ ಶುರು ಮಾಡಿ 1949 ಎಂಡ್ ಮಾಡಿದ್ವಿ. 3 ವರ್ಷ ಡಿಬೇಟ್ ಮಾಡಿದ್ವಿ ನಮ್ಮ ಸಂವಿಧಾನ ಯಾವ ಥರ ಇರಬೇಕು. ತಾವು ಪಾರ್ಲಿಮೆಂಟ್ ವೆಬ್ಸೈಟ್ ಹೋಗಿ ಡಿಬೇಟ್ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪೇಪರ್ಸ್ ತಾವು ಓದ್ಬೋದು. 3 years ವಿ ಡಿಬೇಟೆಡ್, 3 ವರ್ಷ ಎಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಲೈನ್ ಬೈ ಲೈನ್ ವಿ ಡಿಬೇಟೆಡ್. ವರ್ಲ್ಡ್ನಲ್ಲಿ ಯಾವ ಕಂಟ್ರಿದಲ್ಲಿ ಕೂಡ ಹೆಣ್ಮಕ್ಕಳಿಗೂ ಓಟ್ ಕೊಟ್ಟಿಲ್ಲ ಇಂಡಿಪೆಂಡೆನ್ಸ್ ಸಿಕ್ಕಿದ ತಕ್ಷಣ. ಅಮೆರಿಕನ್ಸ್ಗೆ ಓಟ್ ಟು ವುಮೆನ್ ಆಫ್ಟರ್ 70 years, ನ್ಯೂಜಿಲೆಂಡ್ಗೆ ಓಟ್ ಟು ವುಮನ್ ಆಫ್ಟರ್ 100 years. ಅಲ್ಲ ತಪ್ಪು, ಭಾಳ ತಪ್ಪು, ಬಿಕಾಸ್ ಆ ಕಂಟ್ರಿ ನೋಡುವಾಗಲೇ ಮೆನ್ ಬೇರೆ ವುಮನ್ ಬೇರೆ ಆ ಥರ ನೋಡಿದ್ದಾರೆ. ಬಟ್ ನಮ್ಮ ದೇಶ ಆ ಥರ ಇಲ್ಲ, ಇಲ್ಲಿ ಇರುವುದು ದೇವಿಗಳೇ ಜಾಸ್ತಿ, ದೇವರು ಭಾಳ ಕಡಿಮೆ. ಕರೆಕ್ಟ್. ವಿ ಹ್ಯಾವ್ ಲಾಟ್ ಆಫ್ ಫೀಮೇಲ್ ಗಾಡೆಸ್ ದೆನ್ ಅ ಗಾಡ್. ಸೊ ನಮ್ಮದು ಅಂಬೇಡ್ಕರ್ ಅವರು, ಸಪ್ರು ಅವರು, ರಾಜಾಜಿ ಅವರು, ಅವರೆಲ್ಲ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಫಸ್ಟ್ ಮಾತು ಹೇಳಿದ್ದು, ವುಮನ್ಗೂ ಓಟ್ ಕೊಡಲೇಬೇಕು ಮಾರೆ. ಸೇಮ್, ಮೆನ್ ಅಂಡ್ ವುಮೆನ್ ಶುಡ್ ಓಟ್ ಟುಗೆದರ್. ಫೈನ್. ಇದು 3 ವರ್ಷ ಡಿಬೇಟ್ ಮಾಡಿದ್ವಿ, ಬಟ್ 1000 MPs ಆ ಟೈಮಲ್ಲಿ ಹೇಳಿದ್ದಾರೆ ವುಮನ್ಗೆ ಓಟ್ ಕೊಡಬಾರದು. ಸೆಕೆಂಡ್ ಡಿಬೇಟ್ ಏನಾಯಿತು, ಇಂಡಿಯಾದಲ್ಲಿ ಆ ಟೈಮ್ನಲ್ಲಿ ತುಂಬ ಜನ ಲಿಟ್ರಸಿ ಇಲ್ಲ, ಡಿಗ್ರಿ ಭಾಳ ಕಡಿಮೆ ಇತ್ತು, ಒಂದು 7% ಜನಕ್ಕೆ ಮಾತ್ರ ಡಿಗ್ರಿ ಇತ್ತು. ಸೊ ಒಂದು MP ಹೇಳಿದ ಇಲ್ಲ, ಯಾರು ಡಿಗ್ರಿ ಓದಿದ್ದಾರೆ ಅವ್ರು ಮಾತ್ರ ಓಟ್ ಮಾಡಬೇಕು. ಡಿಗ್ರಿ ಓದೋನಲ್ಲ ಏನು ಗೊತ್ತು, ಅವನು MLA ಹೆಸರು ಗೊತ್ತಿಲ್ಲ, MP ಹೆಸರು ಗೊತ್ತಿಲ್ಲ, ಯಾರಿಗೋ ಓಟ್ ಮಾಡಿ ಬರ್ತಾನೆ. ಕರೆಕ್ಟ್. ದೆನ್ ದೇ ಸೆಟ್ ನಥಿಂಗ್ ಡೂಯಿಂಗ್. ಇಂಡಿಯಾದಲ್ಲಿ ಎಲ್ಲ ಸಿಟಿಸನು ಈಕ್ವಲ್ ಟು ದಿ ಅದರ್ ಸಿಟಿಸನ್. ನೀವು MBBS MD ಮಾಡಿ, ನೀವು ರಬ್ಬರ್ ತೋಟದಲ್ಲಿ ರಬ್ಬರ್ ಕೆಲಸ ಮಾಡಿ, ನಮ್ಮ ಸಂವಿಧಾನಕ್ಕೆ ಮುಂಚೆ ತಾವಿಬ್ಬರು ಸೇಮ್, ಇಬ್ಬರಿಗೂ ಒಂದು ಓಟ್ ಮಾಡಿಕೊಂಡು ಬನ್ನಿ ಅಪ್ಪ. ಸರಿಯಾದ ತಪ್ಪನ್ನು ಇತ್ತೀಚೆಗೆ MLA ನೋಡಿ ತಾವೇ ಹೇಳಬೇಕು, MLA MP ಎಲ್ಲ ನೋಡಿ ನಾವು ಸರಿಯಾಗಿ ಮಾಡಿದ್ದೀವ್ಯಾ ತಪ್ಪಾಗಿ ಮಾಡಿದ್ದೀವ್ಯಾ. ಬಟ್ ಎಲ್ಲರಿಗೂ ಈಕ್ವಲ್ ಓಟ್ ಕೊಟ್ಟಿದ್ದೀವಿ. ಎಸ್. ಇದೆಲ್ಲ ಬ್ರದರ್ ಓವರ್ ನೈಟ್ ಒಂದು ದಿನದಲ್ಲಿ ಆಗಿಲ್ಲ, 3 ವರ್ಷ ಡಿಬೇಟ್ ಅಂಡ್ ಡಿಸ್ಕಷನ್ ಮಾಡಿ ಆಗಿದ ವಿಚಾರ. ಸೊ ಎನಿ ಲಾ ಇನ್ಕ್ಲೂಡಿಂಗ್ CAA, ಇನ್ಕ್ಲೂಡಿಂಗ್ ಎನಿಥಿಂಗ್, ಲೆಟ್ ವಿ ಡಿಬೇಟ್ ಅಂಡ್ ಡಿಸ್ಕಸ್. ಅದಕ್ಕೆ ಕಾಲೇಜ್ನಲ್ಲಿ ಸರ್, ಮೈ ಓನ್ಲಿ ರಿಕ್ವೆಸ್ಟ್ ಇನ್ ಸ್ಕೂಲ್ ಅಂಡ್ ಕಾಲೇಜಸ್, ನಾವೆಲ್ಲ ಓದುವಾಗ ಡಿಬೇಟಿಂಗ್ ಕ್ಲಬ್ನೊಂದು ಭಾಳ ಜೋರಾಗಿರ್ತದೆ. ಡಿಬೇಟಿಂಗ್ ಕ್ಲಬ್ ನಮ್ಮ MBAದಲ್ಲಿ, IPS ಟ್ರೈನಿಂಗ್ನಲ್ಲಿ ವಿ ಆಲ್ ಡಿಬೇಟ್, ಮೈಕ್ ತಗೊಂಡು ಡಿಬೇಟ್ ಮಾಡ್ತೀವಿ, ತಪ್ಪು ಸರಿ ತಪ್ಪು ಸರಿ.
ಸೊ ದಟ್ ಏನಾಗ್ತದೆ, ನಿಮ್ಮೆಲ್ಲರಿಗೆ ಅರ್ಥ ಆಗಿಬಿಡ್ತದೆ, ಓಕೆ ದೇರ್ ಇಸ್ ನಥಿಂಗ್ ಕಾಲ್ ರೈಟ್ ಅಂಡ್ ರಾಂಗ್ ಇನ್ ಲೈಫ್. ಲೈಫ್ನಲ್ಲಿ ಸರಿ ತಪ್ಪುನು ಏನೂ ಇಲ್ಲ. ವಿ ಆಲ್ ಹ್ಯಾವ್ ಟು ಕೋ ಎಕ್ಸಿಸ್ಟ್ ಟುಗೆದರ್ ಅಂಡ್ ಫೈಂಡ್ ಅ ಸೊಲ್ಯೂಷನ್. ದಯವಿಟ್ಟು ಅದು ಮಾಡೋಣ. ವಿ ಆರ್ ನಾಟ್ ಡೂಯಿಂಗ್ ಇಟ್. ದಟ್ ಈಸ್ ಅ ಪ್ರಾಬ್ಲಮ್ ವಿತ್ ಮ್ಯಾಂಗ್ಳೂರ್. ಮುಸ್ಲಿಮ್ಸ್ ಅವರು ಮುಸ್ಲಿಮ್ಸ್ ಆಗಿ, ಹಿಂದೂಸ್ ಅವರು ಹಿಂದೂ ಆಗಿ, ಇನ್ನು ಸೆಂಟರ್ನಲ್ಲಿ ಕೆಲವು ಜನ ಇದ್ದಾರೆ, ಅವ್ರಿಗೆ ಒಂದು ಕಾಲು ಈ ಕಡೆ ಇಟ್ಟಿದ್ದಾರೆ, ಒಂದು ಕಾಲು ಈ ಕಡೆ ಇಟ್ಟಿದ್ದಾರೆ. ಸೊ ಆ ಥರ ಒಂದು ಗ್ರೂಪು. ಸೊ ವೇರ್ ಆರ್ ವಿ ಗೋಯಿಂಗ್?